ವಿಡಿಯೋ ಮಾಡಿಬಿಟ್ಟು ತುಂಬ ಬೇಸಿ ಇದ್ದಾರೆ, ಲೈಕ್ ಫಂಕ್ಷನ್ಸ್ ಇರ್ತಾಯಿತ್ತು ಅಥವಾ ಏನೋ ಒಂದು ಹಬ್ಬ ಇರ್ತಾಯಿತ್ತು, ಹಿಂಗೆ ಆಗಿ ಟೈಮೇ ಆಗ್ತಾಯಿರಲಿಲ್ಲ ಏನು ಮಾಡೋದಕ್ಕೆ. ಹಾಗೆ ತುಂಬ ದಿವಸನ ಏನಾದ್ರು ಒಂದು ಡೆಸರ್ಟ್ ಥರ ಮಾಡಿ ತೋರಿಸೋಣ ಅನ್ಕೊಳ್ತಿದ್ದೆ, ಅದು ಈಸಿಯೆಸ್ಟ್ ಇರಬೇಕಾಗಿತ್ತು. ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಟಿಕ್ಟಾಕ್ ವೀಡಿಯೋ ಬಂದಿತ್ತು, ಸೊ ಈಸಿಯಾಗಿ ಚಾಕೊಲೋ ಮಾಡೋ ಕೇಕ್ ಮಾಡೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ಪ್ರೋಸೆಸ್ ಅಷ್ಟೇ, ತುಂಬಾ ಸಿಂಪಲ್ಲು, ಈಸಿಯಾಗಿ ಮಾಡ್ಕೋಬೋದು. ಸೊ ಯಾಕೋ ಇವತ್ತು ಕೇಕ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಬಿಸ್ಕೆಟ್ಸ್ ಇಷ್ಟ ಆಗಲ್ಲ, ಚಾಕ್ಲೇಟ್ಸ್ ಇಷ್ಟ ಆಗಲ್ಲ, ಬಿಸ್ಕೆಟ್ಸ್ ಯಾಕೆ ಇಷ್ಟ ಆಗಲ್ಲ ಅಂದರೆ, ಸೊ ಆ ಬಿಸ್ಕೆಟ್ ಏನ್ಮೇಲೆ ಎಲ್ಲ ಅಲ್ಲಿ ಸಂದಿನಲ್ಲಿ ಸಿಕ್ಕಾಕೊಂಡು ಬಿಡುತ್ತಲ್ಲ, ಸೊ ಅದನ್ನ ನಾಲ್ಕಲ್ಲಿ ತೆಗಿಯೋದಕ್ಕೆ ನನಗೆ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಬಿಸ್ಕೆಟ್ಸ್ ಇದ್ದಿಲ್ಲ. ಚಾಕ್ಲೇಟ್ಸ್ ರೀಸನ್ ಗೊತ್ತಿಲ್ಲ, ನನಗೆ ಸಡನ್ ಆಗಿ ಚಾಕ್ಲೇಟ್ಸ್ ಅಂದರೆ ಇಷ್ಟನೇ ಆಗಲ್ಲ, ಸೊ ಕ್ಯಾಡ್ಬರೀಸ್ ಅಂತೂ ನನಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಕೇಕ್ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಈಸಿಯಾಗಿ ಚಾಕೊಲೋ ಕೇಕ್ ಮಾಡೋಣ, ತುಂಬ ಈಸಿಯಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಚೆನ್ನಾಗಿ ಬಂದರೆ ಹೇಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದ್ಯೋ ಇಲ್ಲ ಅಂದ್ಬಿಟ್ಟು. ಸೊ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಹೇಳ್ತೀನಿ, ಸೊ ಯಾರಾದ್ರೂ ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ, ಹಾಗಾದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಚಾಕೊಲೋ ಕೇಕ್ ಮಾಡೋದು ಹೇಗೆ ಅಂದ್ಬಿಟ್ಟು. ಸೊ ಫಸ್ಟ್ ಸ್ಟೆಪ್ಪಾಗಿ ಎರಡು ಬಿಸ್ಕೆಟ್ನ ಕ್ರೀಮ್ ಸಮೇತ ಹಾಕೋಬೇಕು. ಎರಡು ಬಿಸ್ಕೆಟ್ಸ್ ಯೂಸ್ ಮಾಡೋಣ ಅನ್ಕೊಂಡೆ, ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತೇನೆ, ಸೊ ಈ ಬಿಸ್ಕೆಟ್ ಹಾಕಲ್ಲ, ನೆಕ್ಸ್ಟ್ ಟ್ರೈ ಮಾಡಿದಾಗ ನೋಡ್ತೀನಿ. ಇದು ಚಾಕ್ಲೇಟ್ ಬಿಸ್ಕೆಟ್ ಆದರೆ ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೋಸ್ಕರ ಒಂದು 2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ಸೊ ಇದರ ಒಂದು ಪೌಡರ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕ್ರೀಮ್ ಇರನ್ನ ಸ್ವಲ್ಪ ಕಚ್ಕೊಂಡಿದೆ, ಹಂಗೆ ಎಲ್ಲ ತೆಗಿತೀನಿ. ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು, ಸೊ ಇಲ್ಲಿ ಬ್ಯಾಟರ್ ರೆಡಿ ಆಗಿದೆ. ಸೊ ನೆಕ್ಸ್ಟು ಸೊ ಇದನ್ನು ಮಾಡ್ತಾ ಇರೋದು ನಾವು ಪಡ್ಡು ಪ್ಲೇಟಲ್ಲಿ ಮಾಡೋಣ. ಸೊ ಇಲ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ. ಸೊ ಇದಕ್ಕೆ ಇವಾಗ ಕೇಕ್ ಹಾಕಬೇಕು ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇಲ್ಲಿ ಇನೋ ಹಾಕಬೇಕು. ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಎರಡೂ ಹಾಕ್ಬೋದು, ಅಥವಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇನೋನು ಹಾಕ್ಬೋದು. ನಾನು ಇವತ್ತು ಇನೋ ಹಾಕೊಳ್ತಿದ್ದೀನಿ. ಹಾಕೊಂಡು ಒಂಚೂರು ಅದ್ರ ಮೇಲೆ ಹಾಲು ಹಾಕ್ತೀನಿ, ಹಿಂಗೆ ರೈಸ್ ಆಗ್ತದೆ. ಏನೋ ಬದಲಿಗೆ 1/2 ಸ್ಪೂನ್ ಬೇಕಿಂಗ್ ಸೋಡಾ, ಹಾಗೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋಬೋದು. ಪಡ್ಡು ಪ್ಲೇಟ್ಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಸೇಮ್ ನಾವು ಪಡ್ಡು ಯಾವ ಥರ ಹಾಕ್ತೀರಿ ಅದೇ ಥರ ಹಾಕಬೇಕು. ಬಟ್ ಫುಲ್ಲು ಹಾಕಬಾರ್ದು ಇಲ್ಲಿ, ಯಾಕೆಂದರೆ ಕೇಕು ರೈಸ್ ಆಗುತ್ತೆ. ಅದರಿಂದ ಒಂದು 3/4 ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಕೇಕ್ನ ಯಾವಾಗಲೂ ಸಿಮ್ಮಲ್ಲಿನೇ ಬೇಯಿಸ್ಬೇಕು, ಸೊ ಅವಾಗಲೇ ಅದು ಚೆನ್ನಾಗಿ ಕ್ಲೀನಾಗಿ ಕುಕ್ ಬೇಕಾಗೋದು. ಚಾಕೊಲೋವಾ ಕೇಕ್ ಅಂದರೆ ಒಳಗಡೆ ಕ್ರೀಮ್ ಚಾಕ್ಲೇಟ್ ಇರಬೇಕಲ್ವಾ, ಸೊ ಅದಕ್ಕೋಸ್ಕರ ಡೈರಿ ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದೇ ನಾನು ಮಿಸ್ಟೇಕ್ ಮಾಡಿದ್ದು, ಆ್ಯಕ್ಚುಲಿ ಈ ಥರ ಹಾಕಬಾರ್ದು. ಇದನ್ನು ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡಿ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದಾದಮೇಲೆ ಹಾಕಿದರೆ ಅದು ಪೋರಿಂಗ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಸೊ ನನಗೆ ಆ್ಯಕ್ಚುಲಿ ಒಂದು 3-4 ಮಿನಿಟ್ಸ್ಗೆಲ್ಲ ಈ ಕೇಕ್ ಬೇಕಾಗ್ಬಿಡ್ತು. ಸೊ ಚಾಕ್ಲೇಟ್ ನಾನು ಹೇಗೆ ಹಾಕಿದ್ದೋ ಹಾಗೇ ಸಾಲಿಡಾಗೇ ಇತ್ತು, ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅದು. ಕೇಕ್ ಮಾತ್ರ ಓಕೆ, ನಾಟ್ ಬ್ಯಾಡ್, ತಿನ್ಬೋದು. ಈ ಕೇಕ್ ಅಂತೂ ತುಂಬಾ ಬೇಗ ಬೇಕಾಯಿತು, ಆಲ್ಮೋಸ್ಟ್ ಮೇ ಬಿ ಡೈರೆಕ್ಟಾಗಿ ಅದು ಬೇಕಾಗಿದ್ದರಿಂದ ಸೊ 1-4-5 ಮಿನಿಟ್ಸ್ ಎಲ್ಲ ಬೇಕಾಗ್ಬಿಟ್ಟಿತ್ತು. ಸೊ ತೋರಿಸ್ತೀನಿ ಹೇಗೆ ಬೇಕಾಗಿದೆ ಒಳಗಡೆ ಎಲ್ಲ ಅಂತೇಳ್ಬಿಟ್ಟು. ಸೊ ನೋಡ್ತಿದ್ರೆ ಗೊತ್ತಾಗಿರುತ್ತೆ, ಸೊ ನಾನು ಚಾಕ್ಲೇಟ್ನ ಯಾವ ಥರ ಹಾಕಿದ್ನೋ ಅದೇ ಕನ್ಸಿಸ್ಟೆನ್ಸಲ್ಲಿ ಇತ್ತು, ಅದು ಮೆಲ್ಟ್ ಆಗಿರಲಿಲ್ಲ. ಸೊ ಮೆಲ್ಟ್ ಆಗಿ ಪೋರಿಂಗ್ ಕನ್ಸಿಸ್ಟೆನ್ಸಲ್ಲಿ ನಮಗೆ ಒಳಗಡೆ ಚಾಕ್ಲೇಟ್ ಬೇಕು ಅಂದರೆ ನಾವು ಆಲ್ರೆಡಿ ಮೆಲ್ಟ್ ಮಾಡ್ಕೊಂಡ್ರೆ ಚಾಕ್ಲೇಟ್ನೇ ಹಾಕಬೇಕಾಗತ್ತೆ.
ಸೊ ಒನ್ ರೌಂಡ್ ಚಾಕೊಲೋ ಕೇಕ್ ಬೇಕ್ ಮಾಡಿದಾದಮೇಲೆ ಮತ್ತೆ ಅದನ್ನು ತುಂಬ ಟೈಮ್ ತೊಗೊಳ್ತಾ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಯಾವಾಗಲಾದ್ರೂ ಬೇಕ್ ಮಾಡೋಣ ಅನಿಸ್ತು. ಸೊ ಈಗ ಉಳಿದಿರೋ ಒಂದು ಅರ್ಧ ಬ್ಯಾಟರ್ ಹಾಗೆ ಇತ್ತು ಕೇಕ್ದು, ಸೊ ಅದ್ರ ಜೊತೆಗೆ ಇನ್ನೊಂದು ಬಿಸ್ಕೆಟ್ ಇತ್ತಲ್ವಾ, ಸೊ ಅದನ್ನು ಈಗ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಮತ್ತೆ ಅದೇ ಬ್ಯಾಟರ್ ಆ್ಯಡ್ ಮಾಡಿಕೊಂಡು ಚಾಕ್ಲೇಟ್ ಕೇಕ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಇಂಗ್ರೀಡಿಯೆಂಟ್ಸು, ಯಾವುದಾದ್ರು ಚಾಕ್ಲೇಟ್ ಬಿಸ್ಕೆಟ್ ತಗೊಳ್ಳಿ, ಅದಕ್ಕೆ ಒಂದು 2 to 3 spoons ಶುಗರ್ ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡಿ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಒಂಚೂರು ಲಂಪ್ಸ್ ಇಲ್ದಂಗೆ ಆ್ಯಡ್ ಮಾಡಿಕೊಂಡು, ಸೊ ಇದಕ್ಕೆ ಕೇಕು ರೈಸ್ ಆಗಬೇಕಲ್ಲ ಅದಕ್ಕೆ ಏನೋ ಆದರೂ ಹಾಕ್ಬೋದು. ಏನೋ ಹಾಕಿದ್ರೆ ಜಸ್ಟ್ 1 spoon ಏನೋ ಪೌಡ್ರ್ ಹಾಕಿದ್ರೆ ಸಾಕು, ಇಲ್ಲ ಅಂದರೆ 1/2 spoon ಬೇಕಿಂಗ್ ಸೋಡಾ ಹಾಗೆ 1 spoon ಬೇಕಿಂಗ್ ಪೌಡ್ರ್ ಹಾಕಬೇಕಾಗುತ್ತೆ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು. ಇದನ್ನು ಒಂದು ಬೌಲ್ ಅಥವಾ ನಿಮ್ಮಲ್ಲಿರೋ ಯಾವುದೋ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಕುಕ್ಕರ್ನೊಳಗಡೆ ಆ ಬೌಲ್ನ ಇಟ್ಬಿಟ್ಟು ಲೋ ಸಿಮ್ಮಲ್ಲಿ ಬೇಕ್ ಮಾಡಿದ್ರೆ ಕೇಕ್ ಒಂದು 20 to 25 minutesಲ್ಲಿ ಬೇಕಾಗ್ಬಿಡುತ್ತೆ. ಚಾಕ್ಲೇಟ್ ಕೇಕ್ನ ಎಷ್ಟು ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಟಿಪ್ಪು, ಬಿಸ್ಕಿಟ್ಸ್ನ ಡಿ ಮಾರ್ಟಲ್ಲಿ ತೊಗೊಳ್ಳಿ, ಯಾಕಂದರೆ ಅಲ್ಲಿ ಆಫರ್ ಇರುತ್ತೆ, 50% ಆಫರ್ ಇರುತ್ತೆ. ಈ ಬಿಸ್ಕಿಟ್ಸ್ ಎಲ್ಲ ತುಂಬಾ ರೀಸ್ನೇಬಲ್ ರೇಟ್ಸಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.